డికే ఉమస కాఫీ నిడి ప్రకాశన మార్తారు. ఇక శేఖుల ఏపీ ఉస్తాదరవరు కర్ణాటక గేరు అభివృద్ధి నిగమద అధ్యక్ష శ్రీ బిహెచ్ కాదరాగు, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಎಮ್ಎ ಗಫೂರ್ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಎಸ್ಐಎಸ್ನ ಸಂಸ್ಥಾನದ ಮಧ್ಯಂತರ ಸದಸ್ಯತನ ಅಭಿಯಾನದ ಕ್ಯಾಂಪೈನ ಬೋಷರ್ ಬಿಡುಗಡೆ ಕಾರ್ಯಕ್ರಮವನ್ನು ಎ ಪಿ ಉಸ್ತಾದ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಿರಾಜುಲ್ಹುದ ಕುತ್ಯಾಡಿಯ ಸಮ್ಮೇಳನ 25ನೇ ವಾರ್ಷಿಕ ಸಮ್ಮೇಳನ ಫೆಬ್ರವರಿ 3-5 ತಾರೀಖುಗಳಲ್ಲಿ ನಡೆಯುತ್ತದೆ. ಅದರ ಅಂಗವಾಗಿ ಡಿಸೆಂಬರ್ 31ರಂದು ಕರ್ನಾಟಕದ ಫ್ಯಾಮಿಲಿಗಳಿಗೆ ಫ್ಯಾಮಿಲಿ ಮುಲಾಖಾತ್ ಕುತ್ಯಾಡಿಯಲ್ಲಿ ನಡೆಯಲಿದೆ. ಜನವರಿ 2, 3, 4 ದಿನಾಂಕಗಳಲ್ಲಿ ಕುತ್ಯಾಡಿ ಸಿರಾಜುಲ್ಹುದದ ಕರ್ನಾಟಕ ಸಂದೇಶ ಯಾತ್ರೆ ಪೇರೋಡು ಸರ್ ನೇತೃತ್ವದಲ್ಲಿ ನಡೆಯಲಿದೆ. ಈಗ ಎಸ್ ಒ ಎಸ್ನ ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ನಡೆಯುತ್ತಿದೆ. ಅದೇ ರೀತಿ ಎಸ್ ಸಿ ಡಿ ಸಿಗೆ ಈ ತನಕ ನಾಯಕತ್ವ ಕೊಟ್ಟಿರುವಂತಹ ನಾಯಕರನ್ನು ಶೇಖನ ಎ ಪಿ ಉಸ್ತಾದ್ ಸನ್ಮಾನಿಸಿದ್ದಾರೆ. ಆ ನಾಯಕರು ಆದಷ್ಟು ಬೇಗ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಜಿ ಇಸ್ಮಾಯಿಲ್ ಮದಿನಿಂದ ಕಿಲಾಡಿ, ಆತೂರು ಸಯದ್ ಮುಸ್ಲಿಯಾರ್, ಅಬ್ದುಲ್ ಜಲೀಲ್ ಸಖಾಫಿ ಜಾಲ್ಸೂರ್, ಕೆ ಎಚ್ ಇಸ್ಮಾಯಿಲ್ ಸಯದ್ ಕಿನ್ಯಾ, ಎನ್ ಕೆ ಎಂ ಕಾಮಿಲ್ ಸಖಾಫಿ ಕೃಷ್ಣಾಪುರ, ಖಾಲಿದ್ ಮುಸ್ಲಿಯಾ ರುಜರೆ, ಎನ್ ಎ ಅಬ್ದುಲ್ ರಹಮಾನ್ ಮದಿನಿ ಜಪ್ಪು, ಈ ಎಲ್ಲ ನಾಯಕರು ಕೂಡ ಆದಷ್ಟು ಬೇಗ ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈಗ ಬೇರೋಡು ಸಹೋದರ ಅವರು ಈಗ ಭಾಷಣ ಮಾಡ್ತಾರೆ. ಅದಕ್ಕೆ ಮುಂಚಿತವಾಗಿ ಸನ್ಮಾನ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮ ಕೂರತಂಗಳವರು ಎಸ್ ಸಿ ಡಿ ಸಿ ನಾಯಕರಿಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. ನಮಗೆ ಸಮಯದ ಕೊರತೆ ಬಹಳಷ್ಟು ಇದೆ. 9:30 ತನಕ ನಮಗೆ ಸಮಯದ ಅನುಮತಿಯನ್ನು ಸನ್ಮಾನ್ಯರಾದ ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತಾ ಅದಕ್ಕೆ ಮುಂಚಿತವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎರಡು ಮಾತನ್ನು ಸನ್ಮಾನ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಜನಾಬ್ ಯು ಟಿ ಖಾದರ್ ಅವರು ಮಾಡ್ತಾರೆ. ಅದಾದ ನಂತರ ಪೇರೋಡು ಸಹೋದರ ಅವರ ಭಾಷಣ ಇಲ್ಲಿ ನಡೆಯುತ್ತದೆ.